ಸರಿಯಾದ ಮಾಹಿತಿ ಏನಾದರೂ ಕೊಟ್ಟರೆ ಡಿ ಕೆ ಶಿವಕುಮಾರ್ ಅವರು ಆಚೆ ಬರಬಹುದು. ಡಿ ಕೆ ಶಿ ಬಂಧನದ ಬಗ್ಗೆ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಪ್ರತಿಕ್ರಿಯೆ ಇದು. ಕರೆಕ್ಟ್ ಆಗಿರೋ ಮಾಹಿತಿ ಕೊಟ್ಟುಬಿಟ್ರೆ ಡಿ ಕೆ ಶಿವಕುಮಾರ್ ಅವರು ಆಚೆ ಬರಬಹುದಾಗುತ್ತೆ, ಏನು ತೊಂದರೆ ಇಲ್ಲ ಅನ್ನೋ ಒಂದು ಮಾತನ್ನ ಕೇಂದ್ರದ ಮಂತ್ರಿ ಸುರೇಶ್ ಅಂಗಡಿ ಅವರು ಹೇಳ್ತಾ ಇದ್ದಾರೆ. ಎಲ್ಲದಕ್ಕೂ ವಿರುದ್ಧವಾಗಿ ಕಾಂಗ್ರೆಸ್ ನಡೆದುಕೊಳ್ತಾ ಇದೆ. ಏನಾದರೂ ಅಷ್ಟೇ, ಯಾವ ಬೆಳವಣಿಗೆ ಆದರೂ ಅದಕ್ಕೆ ವಿರುದ್ಧವಾಗಿಯೇ ಕಾಂಗ್ರೆಸ್ ಇಲ್ಲಿ ಮಾತನಾಡ್ತಾ ಇದೆ ಅಂತ ಕೂಡ ಅಂಗಡಿ ಅವರು ಹೇಳಿದ್ದಾರೆ. ವಾಜಪೇಯಿ ಸರ್ಕಾರ ಇದ್ದಾಗ ನನ್ನ ಮೇಲೆ ಐಟಿ ರೇಡ್ ಆಗಿತ್ತು, ಈಗಲೂ ಕೂಡ ಇಡಿ ತಮ್ಮ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿಯೇ ಕೆಲಸವನ್ನು ಮಾಡ್ತಾ ಇದೆ. ಇನ್ನಾದರೂ ಕೂಡ ಕಾಂಗ್ರೆಸ್ ಬುದ್ಧಿ ಕಲಿತುಕೊಳ್ಳಿ ಅಂತ ಸುರೇಶ್ ಅಂಗಡಿ ವಿನಂತಿ ಮಾಡಿಕೊಂಡಿದ್ದಾರೆ. ಬಂಚಿಲ್ಲ ಅಂದ್ರೆ ನೋಡಿ, ಸಡನ್ ಆಗಿ ಮಾಡಕ್ ಹೋದ್ರೆ ರಾಜಕಾರಣ ಅಂತಂತೀರಿ. ಈಗ ನಾಳೆ ನಾವು ಅರೆಸ್ಟ್ ಮಾಡಿದ್ರು ಅಂದ್ರೆ ಯಡಿಯೂರಪ್ಪನವ್ರು ಮಾಡಿದ್ರು, ಸುರೇಶ್ ಅಂಗಡಿ ಅವ್ರು ಮಾಡಿದ್ರು, ಪ್ರಹ್ಲಾದ್ ಜೋಶಿ ಅವ್ರು ಮಾಡಿದ್ರು ಅಂತ ಶುರು ಮಾಡ್ತೀರಿ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಯಾವ ವ್ಯಕ್ತಿ ಮಾಡಿದ, ಏನು ಪೊಲೀಸ್ ನೋಡಿ, ಒಬ್ಬ ದೇಶದ ಗೃಹ ಮಂತ್ರಿಯನ್ನು ಬಂಧನ ಆಗ್ತಾ ಇರೋದು ಮೊಟ್ಟ ಮೊದಲು. ನೀವು ನೋಡ್ತಾ ಇದ್ದೀರಿ, ಕಾನೂನು ತನ್ನ ಕೆಲಸವನ್ನು ಮಾಡ್ತಾ ಇದೆಯಲ್ವೋ. ಇನ್ವೆಸ್ಟಿಗೇಷನ್ ಮಾಡಿ ಯಾರು ಮಾಡ್ತಾರೆ ಅವ್ರ ಮೇಲೆ ಕ್ರಮ ಆಗ್ತದೆ, ಯಾರೇ ಇರಲಿ ಯಾರೇ ಇರಲಿ. ಯಾವುದು ಸ್ವಾಭಾವಿಕವಾಗಿ ನಿಮಗೆ, ಅದ್ರ ಸಲುವಾಗಿ ಉಪ್ಪು ತಿಂದವರು ಹೆದರ್ಬೇಕು, ಯಾಕೆ ನೀರು ಕುಡಿಬೇಕು ಮತ್ತೆ ಬಂಚಿಲ್ಲ.